ನಮಸ್ಕಾರ ವಾರದ ಕತೆ ನಿಮ್ಮ ಜೊತೆ ನಾನು ಪರಮ್ ಇದು ಆರನೆಯ ವಾರದ ಕತೆ ಆರನೇ ವಾರ ನಾನು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ ಏನೇನಾಯಿತು ಕಳೆದ ವಾರ ಅಂತ ನಿಮ್ಮ ಜೊತೆ ಮಾತಾಡಬೇಕು ಮುಂದೆ ಏನೇನು ಮಾಡ್ತೀವಿ ಅಂತ ನಿಮ್ಗೆ ತಿಳಿಸ್ಬೇಕು ಅಂತ ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ ಬನ್ನಿ ನೋಡೋಣ ಏನೇನಾಯಿತು ಕಳೆದ ವಾರ ಅಂತ ಈ ವಿಡಿಯೋ ನೋಡ್ತಿರೋ ಹೊತ್ತಿಗೆ ಭಾರ್ಗವ ಅವರ ಎಪಿಸೋಡು ಮೂವತ್ತೇಳನೇ ಸಂಚಿಕೆ ಪ್ರಸಾರ ಆಗಿದೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾರ್ಗವ ಸರ್ಗೆ ಬರೀ ಸಿನಿಮಾ ಕಥೆ ಮಾತ್ರ ಅಲ್ಲ ಅವರು ಮಾಡಿದ ಸಿನಿಮಾಗಳ ಹಿಂದಿನ ಮೇಕಿಂಗ್ ಮಾತ್ರ ಅಲ್ಲ ಅವರ ಬದುಕು ಮಾತ್ರ ಅಲ್ಲ ಅವರ ಒಡನಾಟಕ್ಕೆ ಬಂದಂತಹ ಅನೇಕರ ಬದುಕುಗಳನ್ನು ಮುಖ್ಯವಾಗಿ ಸಿನಿಮಾ ರಂಗದಲ್ಲಿ ತಾರೆಗಳಾಗಿ ಮೆರೆದವರ ಜೀವನದಲ್ಲಿ ಎಲ್ಲೋ ಒಂದು ಸಣ್ಣ ಎಚ್ಚರಿಕೆ ತಪ್ಪಿ ಬೇರೆ ರೀತಿ ದಾರಿ ಹಿಡಿದು ಒಂದು ರೀತಿ ತಮ್ಮ ತಾರಾ ಮೌಲ್ಯ ಕಳ್ಕೊಂಡವರ ಕಥೆಗಳನ್ನು ಸರ್ ಅಲ್ಲಲ್ಲಿ ತಮ್ಮ ಬದುಕಿನ ಹಾದಿಯಲ್ಲಿ ಅವರು ಎಲ್ಲೆಲ್ಲಿ ಬರ್ತಾರೆ ಅಲ್ಲಲ್ಲಿ ಅದನ್ನು ಅವರು ಮೆನ್ಷನ್ ಮಾಡ್ತಿದ್ದಾರೆ ಇವೆಲ್ಲವೂ ಬದುಕಿಗೆ ಒಂದು ದೊಡ್ಡ ಪಾಠ ಏಕೆಂತಂದರೆ ಎಲ್ಲ ತಪ್ಪುಗಳನ್ನು ನಾವೇ ಮಾಡೋಕ್ಕಾಗಲ್ಲ ನಮ್ಮ ಸೀಮಿತವಾದ ಬದುಕಿನಲ್ಲಿ ಬೇರೆಯವರ ತಪ್ಪುಗಳಿಂದ ನಾವು ಕಲಿಯೋಕ್ಕೆ ಬಹಳ ಇರುತ್ತೆ ಆ ರೀತಿ ಕೆಲವರು ಯಾಕೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಇಲ್ಲಿ ಅಂತಂದರೆ ಕೆಲವರು ಕಮೆಂಟಲ್ಲಿ ಹಾಕಿದ್ರು ಯಾಕೆ ಅವರಿವ್ರ ವಿಷಯ ತೊಗೊಂಡು ಮಾತಾಡ್ತಿದ್ದಾರೆ ಇವರು ಅವ್ರ ಸಿನಿಮಾ ಕತೆ ಮಾತ್ರ ಹೇಳೋಕ್ಕಾಗಲ್ವ ಅಂತ ಒಂದು ಕಮೆಂಟ್ ಬಂದಿತ್ತು ಆ ಕಾರಣಕ್ಕೆ ನಾನು ಈ ಉತ್ತರ ಕೊಡ್ತಾ ಇದ್ದೀನಿ ಅಂದರೆ ಒಂದು ಸಂದರ್ಶನ ನೋಡೋದ್ರ ಹಿಂದಿನ ಉದ್ದೇಶ ಅಥವಾ ಅದರ ಪ್ರಯೋಜನ ಏನು ಅಂತಂದರೆ ವಿಷಯ ತಿಳ್ಕೊಳ್ಳೋದು ಒಂದು ಇನ್ನೊಂದು ಹೌದಲ್ವಾ ನಾವು ಆ ರೀತಿ ಮಾಡಬಾರ್ದಲ್ವಾ ಅಥವಾ ಈ ರೀತಿ ಮಾಡಬಹುದಲ್ವಾ ಚೆನ್ನಾಗಿರಬೇಕು ಅಂದರೆ ಆ ರೀತಿಯ ಒಂದು ಒಳನೋಟ ನಮಗೆ ಬಂದರೆ ಅನುಕೂಲ ಆಗುತ್ತೆ ಆ ಸಂದರ್ಶನ ಸಾರ್ಥಕ ಆಗುತ್ತೆ ಅಂತ ನನ್ನ ನಮ್ಮ ಉದ್ದೇಶ ತುಂಬ ಜನ ಭಾರ್ಗವತ್ಸರಿಗೆ ಒಂದು ಅದ್ಭುತವಾದ ಕಮೆಂಟ್ ಹಾಕಿದ್ದಾರೆ ಸರ್ ಡೈರೆಕ್ಟ್ರು ಅಂದರೆ ನೀವು ಸರ್ ಏನು ಚೆನ್ನಾಗಿ ಕಥೆ ಹೇಳ್ತೀರಾ ಸರ್ ನೀವು ಇನ್ನಿಷ್ಟು ಚೆನ್ನಾಗಿ ನೀವು ಕಥೆಗಳನ್ನು ಪ್ರೊಡ್ಯೂಸರ್ಸ್ಗಳಿಗೆ ಆ್ಯಕ್ಟ್ರ್ಗಳಿಗೆಲ್ಲ ಕಮ್ಯುನಿಕೇಟ್ ಮಾಡಿರಬೇಕು ಆ ಕಾರಣಕ್ಕೆ ನೀವು ಐವತ್ತು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗಿರೋದು ಅಂತ ಕರೆಕ್ಟು ಆ ರೀತಿಯ ಒಂದು ಎಫಿಷಿಯನ್ಸಿ ಆ ಇರೋ ಕಾರಣಕ್ಕೆ ಅಷ್ಟು ಸಿನಿಮಾ ಮಾಡೋಕ್ಕೆ ಅವ್ರ ಸಾಧ್ಯ ಆಯಿತು ಸರ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಕಲಾ ಮಾಧ್ಯಮವನ್ನು ನೀವು ಪ್ರೀತಿಸಿ ಇಷ್ಟು ಅದ್ಭುತವಾದ ಸಂದರ್ಶನ ಕೊಟ್ಟಿದ್ದಕ್ಕೆ ಆ ನಾವೆಲ್ಲ ವೀಕ್ಷಕರಿಗೂ ಧನ್ಯವಾದ ಹೇಳ್ತೀನಿ ಅದ್ಭುತವಾಗಿ ಈ ಸರಣಿಯನ್ನು ನೋಡ್ತಿರೋದಕ್ಕೆ ಆನಂತರ ಮಾಲತಿ ಸರದೇಶ್ ಪಾಂಡೆ ಅವರ ಸಂದರ್ಶನ ಬಂತು ಕಳೆದ ವಾರ ಮಾಲತಿ ಸರದೇಶ್ ಪಾಂಡೆ ಅವರು ಕನ್ನಡದ ಹಿರಿಯ ಕಲಾವಿದೆ ಯಾಕೆ ರಂಗಭೂಮಿ ಸಿನಿಮಾ ಧಾರಾವಾಹಿ ಮೂರೂ ಪ್ರಕಾರದಲ್ಲಿ ತುಂಬಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡಿರೋಂಥವ್ರು ರಾಮ ಶ್ಯಾಮ ಭಾಮ ಸಿನಿಮಾದಲ್ಲಿ ಆ ಸಿನಿಮಾಗೆ ಸ್ಕ್ರಿಪ್ಟಲ್ಲಿ ಕೆಲಸ ಮಾಡಿ ಕಮಲ್ ಹಾಸನ್ ಅವ್ರಿಗೆ ಭಾಷೆ ಹೇಳಿಕೊಟ್ಟು ಭಾಷೆಯನ್ನು ತಿದ್ದು ತಿದ್ದಿದಂತಹ ಯಶವಂತ್ ಸರದೇಶ್ ಪಾಂಡೆ ಅವರ ಶ್ರೀಮತಿಯವರು ಆಕೆ ಕೂಡ ರಂಗಭೂಮಿ ಕಲಾವಿದೆ ಅವರ ಬದುಕು ಕೂಡ ಬಂತು ತುಂಬ ಚೆನ್ನಾಗಿ ಸ್ವೀಕರಿಸಿದ್ದೀರಿ ಮಾಲ್ತಿ ಮೇಡಮ್ ಕೂಡ ಎಲ್ಲ ಕಲಾ ಮಾಧ್ಯಮದ ವೀಕ್ಷಕರಿಗೆ ಥ್ಯಾಂಕ್ಸ್ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ರಿಗೂ ಧನ್ಯವಾದ ಮಾಲ್ತಿ ಮೇಡಮ್ ಅವರ ಕಡೆಯಿಂದ ಕೃಷ್ಣ ಗಲಗಲಿ ಅವರನ್ನು ಹುಡುಕಿ ಕೃಷ್ಣ ಗಲಗಲಿ ಅವರು ಕನ್ನಡದ ಮೊಟ್ಟ ಮೊದಲ ವಾರ್ತಾವಾಚಕರು ದೂರದರ್ಶನದ ಮೊಟ್ಟ ಮೊದಲ ವಾರ್ತಾವಾಚಕರು ಅಂತ ಒಬ್ಬರು ವೀಕ್ಷಕರೇ ಕಮೆಂಟ್ ಹಾಕಿದರು ಹಾಗಾಗಿ ನಾವು ಅವ್ರನ್ನ ಹುಡುಕಿ ಹುಡುಕಿ ಕೊನೆಗೂ ಸಿಕ್ಕರು ತುಂಬ ಅದ್ಭುತವಾದ ಬದುಕು ಸೊ ಅವರ ಬದುಕನ್ನು ನೀವೆಲ್ಲರೂ ನೋಡೋ ಇರ್ತೀರಿ ಆದ ಒಂದು ವಿಷಯ ಹೇಳಿದರು ಅವರು ಇಂಗ್ಲೀಷ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂಥವ್ರು ಆದರೆ ನಾನು ಯಾವತ್ತೂ ಓದಿ ಅಂತ ನನ್ನ ಸ್ಟೂಡೆಂಟ್ಸಿಗೆ ನಾನು ಹೇಳ್ತಾ ಇರಲಿಲ್ಲ ಯಾಕಂದರೆ ನಾನು ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲಿ ತುಂಬ ಏನು ಓದ್ತಾ ಇರಲಿಲ್ಲ ಹಾಗಾಗಿ ನಾನು ಮಾಡದಿರೋ ಕೆಲಸನ ನನ್ನ ವಿದ್ಯಾರ್ಥಿಗಳು ಮಾಡಲಿ ಅಂತ ನಾನು ಬಯಸಲ್ಲ ಹಾಗಾಗಿ ನಾನು ಹೇಳ್ತಾ ಇರಲಿಲ್ಲ ಅಂತ ಹೇಳಿದ್ರು ಆದರೆ ಅವರ ಜ್ಞಾನ ಅವರ ಎಜುಕೇಷನ್ ತುಂಬ ದೊಡ್ಡದು ಹಾಗಾಗಿ ಇಲ್ಲಿ ನಾವು ಕ ತಿಳ್ಕೊಬೋದು ಎಜುಕೇಷನ್ ಅಂತಂದರೆ ಏನು ಓದೋದು ಅಂತಂದರೆ ಏನು ಅಂತ ಅವರ ಸ್ಟೂಡೆಂಟ್ಸು ಕೂಡ ತುಂಬ ಜನ ಅವರ ಸಂದರ್ಶನಕ್ಕೆ ಕಮೆಂಟ್ ಹಾಕಿದ್ದಾರೆ ನಮ್ಮ ಹೆಮ್ಮೆಯ ಇವರು ಪ್ರೊಫೆಸರ್ ಇವರು ನಾವು ಇವ್ರ ಹತ್ರ ಕಲ್ತಿದ್ದೀವಿ ಅಂತ ಅಷ್ಟು ಪ್ರೀತಿ ವಿಶ್ವಾಸ ಸಂಪಾದಿಸಿರುವಂಥ ಮೇಷ್ಟ್ಟ್ರು ಅವರು ಜೊತೆಗೆ ಅದ್ಭುತವಾದ ವಾರ್ತಾ ವಾಚಕರಾಗಿದ್ದಂಥವರು ಸೊ ಅವರ ಬದುಕು ಬಂತು ಜೊತೆಗೆ ಎರಡನೇ ಸಂಚಿಕೆಯಲ್ಲಿ ತಾವೆಲ್ಲರೂ ಗಮನಿಸಿದ್ದೀರಿ ಒಂದು ರೀತಿ ನೋವಿನ ಬದುಕು ಕೂಡ ಹೌದು ತುಂಬ ಸುಖವಾಗಿದ್ದಂಥ ಅವರ ಜೀವನದಲ್ಲಿ ಒಂದು ಪುಟ್ಟ ಅಪಘಾತ ಆಗುತ್ತೆ ಅದರಲ್ಲಿ ತಮ್ಮ ಪತಿ ಹಾಗೂ ಅವರ ಮಗ ಇಬ್ಬರನ್ನೂ ಒಟ್ಟಿಗೆ ಕಳ್ಕೊಂಡು ತುಂಬ ದೊಡ್ಡ ನೋವಿನಲ್ಲಿ ಅವರು ಇದುವರೆಗೂ ಬದುಕನ್ನು ಸವಿಸಿದ್ದಾರೆ ಸುಮಾರು ಮೂವತ್ತೈದು ವರ್ಷ ಆಗಿದೆ ನೋಡಿ ತಮ್ಮ ಪತಿ ತೀರ್ಕೊಂಡು ಮಗ ತೀರ್ಕೊಂಡು ಆ ಬಾಳನ್ನು ಎಷ್ಟು ಚೆನ್ನಾಗಿ ಅಂದರೆ ಎಷ್ಟು ಒಂಟಿತನದಲ್ಲಿ ಅಥವಾ ನೋವಿನಲ್ಲಿ ಅವರು ಸಹಿಸಿರಬೇಕು ಅಂಥದ್ರಲ್ಲೂ ತಮ್ಮ ಜೀವನ ಪ್ರೀತಿ ಉಳಿಸ್ಕೊಂಡಿದಾರಲ್ಲ ಅದಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ಅದೇ ಹೇಳೋದು ಶೋ ಮಸ್ಟ್ ಗೋ ಆನ್ ಅನ್ನೋ ಥರ ಬದುಕಿನಲ್ಲಿ ಯಾರೇ ಬರಲಿ ಯಾರೇ ಹೋಗಲಿ ತಮ್ಮ ಬದುಕು ಮುಂದೆ ಹೋಗ್ತಿರಬೇಕು ಅನ್ನೋದು ಮೂಲ ಬದುಕಿನ ತತ್ವ ನೋಡಿ ಹಾಗಾಗಿ ಕೃಷ್ಣ ಗಲ್ಗಲಿ ಅಮ್ಮ ಅವರಿಗೆ ನಾನು ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರ ಪರವಾಗಿ ಅಮ್ಮ ನಿಮಗೆ ಅನಂತ ಅನಂತ ಧನ್ಯವಾದ ಅಮ್ಮ ಹ್ಯಾಪಿಯಾಗಿರಿ ಚೆನ್ನಾಗಿರಿ ನಾನು ಒಂದು ಮಾತು ಹೇಳಿದ್ದೀನಿ ಅಮ್ಮ ನಿಮ್ಗೆ ಯಾವತ್ತೇ ಏನೇನು ನೆನೆಸ್ಕೊಂಡ್ರು ಒಡೆರಿ ಒಂದು ಫೋನ್ ಬರ್ತೀವಿ ಅಂತ ಸೊ ಅವರು ತುಂಬ ಖುಷಿಪಟ್ಟಿದ್ದಾರೆ ಅವ್ರ ಜೊತೆಗೆ ನಾವು ಇನ್ನೊಂದೊಂದು ಒಂದು ಸೀರೀಸ್ ಮಾಡೋಕ್ಕಿದೆ ಬೇರೆ ಥರದ್ದು ಏನು ಅಂತ ಮುಂದೆ ನಾನು ಹೇಳ್ತೀನಿ ತಮಗೆ ಇದು ಕೃಷ್ಣ ಗಲ್ಗಲಿ ಅವ್ರದ್ದು ಕ್ರೈಮ್ ಗಂಗಣ್ಣ ಅವರ ಸರಣಿ ಇದೆ ಬಂದಿದೆ ಕ್ರೈಮ್ ಗಂಗಣ್ಣ ಅವರ ಸರಣಿಗೆ ಒಂದೊಳ್ಳೆ ಕಾಮೆಂಟ್ ಇದೆ ಏನು ಅಂತಂದರೆ ತುಂಬ ಖುಷಿಯಾಯಿತು ಕಲಾ ಮಾಧ್ಯಮದವರೇ ಬರೀ ಬೆಂಗಳೂರಿನ ಪೊಲೀಸ್ ಅಧಿಕಾರಿಗಳನ್ನ ಮಾತ್ರ ಮಾತಾಡಿಸೋವಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಮಾಡಿದ್ದೀವಿ ಅದನ್ನ ಆ ಈ ಸಂದರ್ಭದಲ್ಲಿ ನೀವು ಬೆಂಗಳೂರಿನ ಹೊರತಾಗಿ ಹೊರಗಡೆ ಇರುವಂಥ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡಿರುವಂತಹ ಪೊಲೀಸ್ನವರ ಸಂದರ್ಶನ ಮಾಡೋಕ್ಕೆ ಮೊದಲ ಹೆಜ್ಜೆ ಇಟ್ಟರು ತುಂಬ ಸಂತೋಷ ಅಂತ ಹೇಳಿದ್ದಾರೆ ಹೌದು ಕ್ರೈಮ್ ಗಂಗಣ್ಣವರು ತುಮಕೂರಿನವರು ತುಮಕೂರು ಪಾವುಗಡ ತಿಪ್ಪೂರು ಈ ಕಡೆ ತುಂಬ ಕೆಲಸ ಮಾಡೋವಂಥವ್ರು ಸೊ ಅವರ ಸಂದರ್ಶನ ಬರ್ತಾ ಇದೆ ಇಷ್ಟು ಬಂತು ಆಗ ಮುಂದೆ ಏನು ತುಂಬ ಒಳ್ಳೊಳ್ಳೆ ಸರಣಿಗಳು ಚಿತ್ರೀಕರಣ ಆಗಿದೆ ಈಗಾಗಲೇ ಕಳೆದ ವಾರ ಪೊಲೀಸ್ ಅಧಿಕಾರಿಗಳಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿ ಒಬ್ಬರು ನಮಗೆ ಒಂದು ಅವ್ರು ಇಡೀ ಬದುಕನ್ನು ಹಂಚ್ಕೋತಾ ಇದ್ದಾರೆ ಯಾರು ಅಂತ ನಾನು ನಿಮಗೆ ಗೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ನೀವೇ ಗೆಸ್ಟ್ ಮಾಡಿ ಅವರು ಕರ್ನಾಟಕ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿ ನಿವೃತ್ತರಾಗಿರುವಂಥವರು ಅವರ ಸೇವಾವಧಿಯಲ್ಲಿ ತುಂಬ ಒಳ್ಳೊಳ್ಳೆಯ ಕೆಲಸಗಳಾಗಿದೆ ಬರೀ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆ ಮಾತ್ರ ಅಲ್ಲ ನಮ್ಮ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಕೆಲಸ ಅವರು ಮಾಡಿದ್ದಾರೆ ನಾನು ನಿಮಗೆ ಗೆಸ್ಟ್ ಮಾಡೋಕೆ ಬಿಡ್ತೀನಿ ಯಾರು ಅಂತ ನೀವು ಗೆಸ್ಟ್ ಮಾಡಿ ಸುಮಾರು ಒಂದು ಇಪ್ಪತ್ತು ದಿನ ನಮ್ಮ ತಂಡ ಅವರ ಮನೆಗೆ ಹೋಗಿ ಅವರ ಬದುಕನ್ನು ಕೇಳ್ಕೊಂಡು ಬಂದು ರೆಕಾರ್ಡ್ ಮಾಡ್ತಾಯಿದೆ ಇನ್ನೊಂದು ಸ್ವಲ್ಪ ಚಿತ್ರೀಕರಣ ಉಳಿದಿದೆ ಅವ್ರಿಗೆ ಕಲಾ ಮಾಧ್ಯಮದ ಬಗ್ಗೆ ತುಂಬ ಅತೀವಾದ ಪ್ರೀತಿ ಇದೆ ಸೊ ಅವರ ಬದುಕು ಸದ್ಯಲ್ಲೇ ಬರುತ್ತೆ ತುಂಬ ರೋಚಕವಾದ ಜರ್ನಿ ಅದು ಅದಕ್ಕೋಸ್ಕರ ತಾವೆಲ್ಲರೂ ದಯವಿಟ್ಟು ಕಲಾ ಮಾಧ್ಯಮವನ್ನು ಫಾಲೋ ಮಾಡಿ ಅಂತ ನಾನು ಕೇಳ್ಕೊತೀನಿ ಗೆಸ್ಟ್ ಮಾಡಿ ನಾನು ನಿಮಗೆ ಬಿಡ್ತೀನಿ ಸೊ ಈ ರೀತಿ ತುಂಬ ಸಂದರ್ಶನಗಳಾಗಿದ್ದಾವೆ ಈಶ್ವರ ದೈತೋಟ ಅವ್ರನ್ನ ಸಂದರ್ಶನ ಮಾಡಿ ಅಂತ ಭಾಳ ಜನ ಹೇಳಿದ್ರಿ ಅವರ ಸಂದರ್ಶನ ಮಾಡಿದಾಗ ಈಶ್ವರ ದೈತೋಟ ಸರ್ ನಮಗೆ ಸಂದರ್ಶನ ಕೊಟ್ಟಿದ್ದಾರೆ ಸದ್ಯದಲ್ಲೇ ಅದು ಕಲಾ ಮಾಧ್ಯಮದಲ್ಲಿ ಬರುತ್ತೆ ಅವರು ಪತ್ರಕರ್ತರು ಅಂತನ್ನುವ ಒಂದು ಆ ಮುಖವನ್ನು ಹೊರತುಪಡಿಸಿ ತುಂಬ ಅದ್ಭುತವಾದ ವಿಷಯಗಳನ್ನು ಅವರು ಶೇರ್ ಮಾಡಿಕೊಂಡಿದ್ದಾರೆ ಒಬ್ಬ ಪತ್ರಕರ್ತರು ಅಥವಾ ಒಬ್ಬ ಪತ್ರಕರ್ತರ ನಿಜವಾದ ಆಳವಾದ ಬದುಕು ಹೇಗಿರುತ್ತೆ ಅದು ಈಶ್ವರ ದೈತೋಟ ಅವರ ಬದುಕಲ್ಲಿ ಗೊತ್ತಾಗುತ್ತೆ ಸದ್ಯಲ್ಲೇ ಅದನ್ನು ಕೂಡ ನೀವು ಗಮನಿಸಿ ಅಂತ ನಾನು ಬೇಡ್ಕೊತೀನಿ ಹೀಗೆ ತುಂಬ ಸಂದರ್ಶನಗಳ ಚಿತ್ರೀಕರಣ ಆಗಿದೆ ಟೆಲಿಕಾಸ್ಟ್ ಆಗಿದೆ ಮುಂದೆ ಮಾಡಬೇಕು ಅಂತ ಅನ್ನುವ ಲಿಸ್ಟು ತುಂಬ ದೊಡ್ಡದಿದೆ ಹೀಗೆ ಕಲಾ ಮಾಧ್ಯಮದ ಬದುಕು ನಮ್ಮೆಲ್ಲರ ಒಂದು ಯಾತ್ರೆ ಇದೆ ಎಲ್ಲದಕ್ಕೂ ಒಂದು ಬೆಂಬಲವಾಗಿ ನಿಂತಿರುವಂತಹ ನಮ್ಮ ವೀಡಿಯೋಗಳನ್ನು ಅಪಾರ ಸಂಖ್ಯೆಯಲ್ಲಿ ವೀಕ್ಷಿಸ್ತಿರುವ ಬರೀ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಭಾರತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಅನೇಕ ದೇಶಗಳಲ್ಲಿ ಮಾಧ್ಯಮವನ್ನು ವೀಕ್ಷಿಸ್ತಿದ್ದಾರೆ ಅಂತ ಒಂದು ರಿಪೋರ್ಟ್ನ ಯೂಟ್ಯೂಬ್ ಕೊಡ್ತಾ ಆಗಾಗ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ನಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಿರುವ ಒಂದು ರೀತಿ ದಾರಿದೀಪಗಳು ನಿಮಗೆಲ್ಲರಿಗೂ ಕಲಾ ಮಾಧ್ಯಮದ ಇಡೀ ತಂಡದ ಪರವಾಗಿ ಅನಂತ ಅನಂತ ಧನ್ಯವಾದ ಗೆಳೆಯರೆ ಮುಗಿಸೋಕೆ ಮುಂಚೆ ನಾನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಈ ವಿಡಿಯೋನ ಮುಗಿಸೋಕೆ ಇಷ್ಟಪಡ್ತೀನಿ ಕಥೆ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಆದರೆ ಒಂದು ಅದ್ಭುತವಾದ ಒಂದು ಕಥೆ ಬಂದಿತ್ತು ಏನು ಅದರ ಕಂಟೆಂಟ್ ಇಷ್ಟೇ ತುಂಬ ಹೇಳಿ ಬರೋರ್ಸಲ್ಲ ವಿಷಯ ಇಷ್ಟೇ ಒಬ್ಬ ಹುಡುಗ ಒಂದು ಅಂಗಡಿಯಿಂದ ಒಂದು ಬ್ರೆಡ್ ಕದ್ದು ಬಿಡ್ತಾನೆ ಬ್ರೆಡ್ ಕದ್ದು ಬಿಡ್ತಾನೆ ಆತ ಪೊಲೀಸ್ನವ್ರಿಗೆ ಸಿಕ್ಕಿಬಿಡ್ತಾನೆ ಅರೆಸ್ಟ್ ಆಗ್ತಾರೆ ಅವನನ್ನು ತೊಗೊಂಡೋಗಿ ನ್ಯಾಯಾಲಯಕ್ಕೆ ವಿಚಾರಣೆಗೆ ಒಳಪಡಿಸ್ತಾರೆ ನ್ಯಾಯಾಲಯದಲ್ಲಿ ಜಡ್ಜು ಆತನ ಕೇಳ್ತಾರೆ ಏನಪ್ಪ ನೀನು ಬ್ರೆಡ್ ಕದ್ದಿದ್ದು ನಿಜಾನ ಅಂತ ಆತ ಒಪ್ಕೋತಾನೆ ಹೌದು ಕದ್ದಿದ್ದು ನಿಜ ಅಂತ ಒಪ್ಕೊಳ್ತಾನೆ ಯಾಕೆ ಕದ್ದೆ ಯಾಕೆ ದುಡಿಲಿಲ್ಲ ಅಂತ ಕೇಳ್ತಾರೆ ಆಗ ಅವನು ಹೇಳ್ತಾನೆ ಸ್ವಾಮಿ ನನ್ನ ಕೈಲಾಗದೆ ಬ್ರೆಡ್ ಕದಿಲಿಲ್ಲ ನಾನು ಒಂದು ಕಡೆ ಕೆಲಸ ಮಾಡ್ತಿದ್ದೆ ಆದರೆ ದುರಾದೃಷ್ಟವಶಾತ್ ನನ್ನ ತಾಯಿ ಕಾಯಿಲೆ ಬಿದ್ದರು ನನ್ನ ತಾಯಿನ ನೋಡ್ಕೋಬೇಕು ಅಂತ ಹೇಳಿ ಒಂದು ಎರಡು ದಿನ ರಜೆ ಹಾಕ್ಬಿಟ್ಟು ಹೋಗಿದ್ದೆ ನೋಡ್ಕೊಂಡು ವಾಪಸ್ ಬರೋಷ್ಲಿ ನನ್ನ ಕೆಲಸ ಬೇರೆಯವ್ರು ಕೊಟ್ಬಿಟ್ಟಿದ್ರು ಸ್ವಾಮಿ ಹಾಗಾಗಿ ಆ ಕೆಲಸ ಹೊರಟಾಯ್ತು ಈ ಕಡೆ ನನ್ನ ತಾಯಿನ ನೋಡ್ಕೊಳ್ಳೇಬೇಕು ತಕ್ಷಣ ಕೆಲಸ ಯಾವ ಸಿಕ್ಕಲಿಲ್ಲ ನಾನು ದಿನಗೂಲಿ ಮಾಡೋನು ಹಾಗಾಗಿ ತುಂಬ ಹಸುವಾಗಿತ್ತು ನನ್ನ ತಾಯಿಗೆ ಸ್ವಲ್ಪ ಏನಾದ್ರು ಕೊಡಬೇಕು ಅಂತ ಅನ್ನಿಸ್ತು ಬ್ರೆಡ್ ಕದ್ದುಬಿಟ್ಟೆ ಸ್ವಾಮಿ ಅಂತ ಅವನು ಒಪ್ಕೊಂಡ್ಬಿಡ್ತಾನೆ ಆಗ ನ್ಯಾಯಾಧೀಶರು ನೀನು ಮಾಡಿದ ತಪ್ಪು ಹಾಗಾಗಿ ಪನಿಷ್ಮೆಂಟ್ ಕೊಡ್ತೀವಿ ಅಂಥೇಳಿ ಅವರೊಂದು ಒಂದು ಪನಿಷ್ಮೆಂಟ್ ಬರೀತಾರೆ ಶಿಕ್ಷೆಯನ್ನು ಪ್ರಕಟಿಸ್ತಾರೆ ಏನು ಅಂತಂದರೆ ಇಂತಹ ಹುಡುಗನಿಗೆ ಒಂದು ತುಂಡು ಬ್ರೆಡ್ ಕೂಡ ಸಿಗದ ಹಾಗೆ ಮಾಡೋದರಲ್ಲಿ ನನ್ನ ಪಾಲು ಇದೆ ನಿಮ್ಮ ಪಾಲು ಇದೆ ಈ ಇಡೀ ಸಮಾಜದ ಪಾಲು ಇದೆ ಅಂಥೇಳಿ ಮೊಟ್ಟ ಮೊದಲು ಅವರು ತಮಗೆ ಹತ್ತು ಡಾಲರ್ ಫೈನ್ ಹಾಕೋತಾರೆ ಆ ಕೇಸನ್ನ ವಾದ ಮಾಡೋಕ್ಕೆ ಬಂದ ಅಡ್ವೊಕೇಟ್ಗೆ ಐದು ಡಾಲರ್ ಫೈನ್ ಹಾಕ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದು ಪೊಲೀಸ್ನವ್ರಿಗೆ ಐದು ಡಾಲರ್ ಫೈನ್ ಹಾಕ್ತಾರೆ ಹೀಗೆ ಆ ಐಡಿ ವ್ಯವಸ್ಥೆಗೆ ಒಂದು ಪುಟ್ ಪುಟ್ಟ ಫೈನ್ ಹಾಕೋ ಮೂಲಕ ಅವನನ್ನು ಬಿಡುಗಡೆಗೊಳಿಸ್ತಾರೆ ಅಂದರೆ ಅವನು ಚಿನ್ನ ಕದಿಲಿಲ್ಲ ಬೆಳ್ಳಿ ಕದಿಲಿಲ್ಲ ಅಥವಾ ತನ್ನ ಐಷಾರಾಮಕ್ಕೆ ಇನ್ನೊಂದೇನೋ ಕದಿಲಿಲ್ಲ ಅಥವಾ ಸೋಮಾರಿಯಾಗಿ ಕದಿಲಿಲ್ಲ ಕೆಲಸ ಮಾಡ್ತಿದ್ದ ಅದಕ್ಕೆ ದಾಖಲೆ ಇದೆ ಒಂದು ಸಮಾಜದಲ್ಲಿ ಎಲ್ರಿಗೂ ಅನ್ನ ಸಿಗಬೇಕು ಅಂತ ಅನ್ನೋದು ಒಂದು ನಿಯಮ ಆದರೆ ಅವನಿಗೆ ಬ್ರೆಡ್ ಕೂಡ ಸಿಗಲಿಲ್ಲ ಇದಕ್ಕೆ ನಾವು ಜವಾಬ್ದಾರಿ ಅಲ್ವಾ ಅನ್ನುವ ಒಂದು ಗಿಲ್ಟ್ ಇದೆಯಲ್ಲ ಪಶ್ಚಾತ್ತಾಪ ಇದೆಯಲ್ಲ ಅದು ಆ ಕತೆ ಹೇಳುವಂಥ ಒಂದು ದೊಡ್ಡ ವಿಷಯ ಈ ಕತೆಗೆ ಸಂಬಂಧಪಟ್ಟಾಗ ನಾನು ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ನಮ್ಮದೇ ಬದುಕಿನ ಒಂದು ಘಟನೆ ಪ್ರತಿನಿತ್ಯ ನಾನು ನೋಡ್ತೀನಿ ನಮ್ಮ ಪದ್ಮನಾಭನಗರದ ಆಫೀಸ್ ಪಕ್ಕದಲ್ಲೇ ಚಂದ್ರು ಅಂತ ಒಬ್ಬ ಒಬ್ಬರು ವ್ಯಕ್ತಿ ಇದ್ದಾರೆ ನನ್ನ ಸ್ನೇಹಿತರವರು ಚಂದ್ರಣ್ಣ ಅಂತ ಇಡೀ ಸ್ನೇಹಿತರವ್ರನ್ನ ಕರೀತಾರೆ ಏನು ಚಂದ್ರಣ್ಣನ ಕತೆ ಅಂತಂದರೆ ಅವರು ನಗರದ ಕಡೆ ಒಂದು ಸಲ ಮೀಟ್ ಮಾಡಿ ಅವರು ರೋಡಲ್ಲಿ ಒಂದು ಗಾಡಿ ಇಟ್ಕೊಂಡು ಊಟ ತಿಂಡಿ ಗಾಡಿ ಹೋಟ್ಲ್ ಇಟ್ಕೊಂಡಿದ್ದಾರೆ ತುಂಬ ಅದ್ಭುತವಾಗಿ ಮುದ್ದೆ ಸಾಂಬಾರು ಎಲ್ಲ ಮಾಡ್ತಾರೆ ಅವರು ಅಲ್ಲಿ ನಾನು ಅವಾಗವಾಗ ಊಟ ಮಾಡ್ತಿರ್ತೀನಿ ಅವ್ರನ್ನ ಸುಮ್ಮನೆ ಹಿಂಗೆ ಊಟ ಮಾಡುವಾಗ ಮಾತಾಡ್ಸೋದು ನನ್ನ ಚಟ ಅದು ಒಂದು ರೀತಿ ಎಲ್ಲರನ್ನೂ ಮಾತಾಡ್ಸೋದು ಕೇಳಿದೆ ಏನು ಚಂದ್ರಣ್ಣ ನಿನ್ನ ಕತೆ ಹಂಗೆ ಹೇಗೆ ಅಂತ ಅವರಲ್ಲಿ ನಮ್ಮ ಕತೆ ಕೇಳಬೇಡಿ ಸರ್ ನೀವು ಅಂತಂದರು ಯಾಕೆ ಅಂತಂದರೆ ಒಂದು ಕಾಲದಲ್ಲಿ ದಾರಿ ತಪ್ಪಿ ಕುಡಿತಕ್ಕೆ ಬಿದ್ದು ತುಂಬ ಕುಡಿತ ಒಂದು ರೀತಿ ಮೈ ಮರೆತು ದಾರಿ ಅಪ್ಪ ಅಮ್ಮನ್ನ ನೋಡ್ಕೊಳ್ದೆ ಹಾಳಾಗಿದ್ದಂಥ ಒಬ್ಬ ಹುಡುಗ ಆಗಿದ್ದೆ ನಾನು ಆ ನಂತರ ಯಾಗೋ ನಾನೊಂದು ಹುಡುಗಿನ ಪ್ರೀತಿಸಿದೆ ಆ ಹುಡುಗಿ ಜೊತೆ ನನ್ನ ಮದುವೆನೂ ಆಯಿತು ಎಲ್ಲರ ವಿರೋಧ ಕಟ್ಕೊಂಡು ನಮ್ಗೆ ಆಗಲೂ ನಾನು ಕುಡಿತಿದ್ದೆ ನಾನು ಹೆಂಡ್ತಿ ಸಿಕ್ಕಾಪಟ್ಟೆ ಕೇಳೋಳು ಬೇಡ್ಕೊಳ್ಳೋಳು ದಯವಿಟ್ಟು ಕುಡಿಬೇಡ ಬಿಟ್ಬಿಡು ನಾವು ಚೆನ್ನಾಗಿರೋಣ ಅಂತ ನಾನು ಆಗಲೂ ಬದಲಾಗಿಲ್ಲ ಸರ್ ನಮ್ಮಿಬ್ರಿಗೆ ಒಂದು ಮಗು ಹುಟ್ಟಿತು ಮಗಳು ಆ ಮಗಳು ಹುಟ್ಟಿದಾಗಲೂ ನಾನು ಬದಲಾಗಲಿಲ್ಲ ಆದರೆ ಆ ಮಗಳು ಮಾತು ಬಂದು ಒಂದು ದಿನ ಕೇಳಿಬಿಟ್ಲು ಅಪ್ಪ ನಿನ್ನ ಬಾಯಿಂದ ವಾಸನೆ ಬರುತ್ತೆ ನಾನು ಎತ್ಕೊಬೇಡ ಅನ್ಬಿಟ್ಲು ಆವತ್ತು ನಾನು ಬಿಟ್ಬಿಟ್ಟೆ ಸಾರ್ ಕುಡಿಯೋದು ಅಂತಂದಲು ಕೊಡ್ತಾ ಬಿಟ್ಟೆ ಸರಿಯಪ್ಪ ಓಟ್ಲಿಗೆ ಹೆಂಗೆ ಬಂದೆ ಹೇಳು ಅಂತಂದರೆ ಸರ್ ಈ ಓಟ್ಲಿಗೆ ಬರೋಕ್ಕೆ ಮುಂಚೆ ನಾನೊಂದು ಐವತ್ತು ಕೆಲಸ ಮಾಡಿದ್ದೀನಿ ಒಂದು ದೊಡ್ಡ ಕಡೆ ಕೆಲಸ ಮಾಡ್ತಿದ್ದೆ ಒಂದು ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಒಂದು ದೊಡ್ಡ ಹುದ್ದೆ ಕೊಡ್ತಿದ್ ಕಾರಣಕ್ಕೆ ನನ್ನ ಕೆಲಸ ಹೋಯಿತು ಎಲ್ಲೂ ಕೆಲಸ ಕೊಡದೆ ನಾನು ಯಾರೂ ನಂಬ್ತಾ ಇರಲಿಲ್ಲ ಇನ್ನೇನು ಮಾಡೋಣ ಅಂತಂದ್ಬಿಟ್ಟು ನಾನು ಈ ಓಟ್ಲು ಇಟ್ಕೊಂಡು ಶುರು ಮಾಡಿದೆ ಹೆಂಗೋ ದೇವ್ರ ಕೈ ಹಿಡ್ದವ್ ಸರ್ ನಡೀತಾ ಇದೆ ಅಂತ ಹೇಳಿದ್ರು ಅವ್ರ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ ಅಷ್ಟು ಮಾತ್ರ ಅಲ್ಲ ಕೊನೇಲಿ ನಾನೊಂದು ಮಾತು ಕೇಳಿದೆ ನಿಮ್ಮ ಮಧ್ಯಾಹ್ನ ಹೊತ್ತಿಲ್ಲಿ ಬನ್ನಿ ನೀವು ಒಂದ್ಸಲ ನೋಡಿ ಪದ್ಮನಾಭನವ್ರ ಕಡೆ ಯಾರನ್ನ ಓಡಾಡಿದ್ರೆ ಗಾಡಿ ಇಟ್ಕೊಂಡಿರ್ತಾರೆ ಅಲ್ಲಿ ನಾನು ಕೇಳಿದೆ ಇಷ್ಟು ಜನ ಇದ್ದಾರಲ್ಲ ಇಲ್ಲಿ ಯಾರನ್ನ ದುಡ್ಡು ಕೊಡ್ದೆ ಹೋಗ್ಬಿಟ್ರೆ ಏನು ಮಾಡ್ತೀರಾ ಅಂತ ಕೇಳಿದೆ ನಾನು ಅದಕ್ಕೆ ಅವರು ಹೇಳಿದ್ರು ಸರ್ ನನ್ನ ಹತ್ರ ಅನ್ನ ತಿಂದು ಕಾಸು ಕೊಡದೆ ಹೋಗ್ತೇನೆ ಅಂತಂದರೆ ಅವನು ಆ ಐವತ್ತು ರೂಪಾಯಿ ಮೋಸ ಮಾಡಬೇಕು ಅಂತ ಬಂದಿಲ್ಲ ಸರ್ ಅವನತ್ರ ಐವತ್ತು ರೂಪಾಯಿ ಇಲ್ಲ ಅದಕ್ಕೆ ಬಂದಿರ್ತಾನೆ ಅನ್ನ ತಿನ್ನೋಕ್ಕೆ ನಾನು ಅವನನ್ನು ನಿಲ್ಲಿಸಿ ಎಲ್ಲೋ ಕಾಸು ಅಂತ ಕೇಳೋನಿಗೆ ಅವಮಾನ ಮಾಡೋಕ್ಕ ಬದಲು ಅವನ ಹಸುವನ್ನು ಅವಮಾನ ಮಾಡೋ ಬದಲು ನೂರಾರು ಜನ ತಿಂತಾರೆ ನಾಲ್ಕು ಜನ ಕೊಡದೆ ಹೋದರೆ ಏನು ಸರ್ ಕಳೆದೋಗ್ಬಿಡುತ್ತೆ ನಾಲ್ಕು ಜನ ನಾನು ಊಟ ಆಗ್ತದೆ ಅಂತ ಅನ್ಕೋತೀನಿ ಹಂಗಾಗಿ ನಾನು ಯಾವುದೇ ಟೋಕನ್ ಇಟ್ಟಿಲ್ಲ ಯಾವುದೇ ಪ್ರೀಪೇಯ್ಡ್ ಸಿಸ್ಟಮ್ ಇಟ್ಟಿಲ್ಲ ಎಂಥದ್ದು ಇಟ್ಟಿಲ್ಲ ಸರ್ ಬರಲಿ ಊಟ ಮಾಡಲಿ ನಾನು ಊಟ ಚೆನ್ನಾಗಿದ್ದರೆ ಕೊಡಲಿ ಸರ್ ಇಲ್ಲ ಬೇಡ ಹಾಗೆ ಹೋಗಲಿ ಅಂತ ಚಂದ್ರು ನನಗೆ ಹೇಳಿದ್ದ ನನಗೆ ನಿಜಕ್ಕೂ ನಮಗೆಲ್ರಿಗೂ ಒಂದು ರೀತಿ ಆದರ್ಶ ಆಗಬೇಕಾದ ಈ ಥರದ ಕಾಮನ್ ಮ್ಯಾನ್ಸ್ ನನ್ನ ಸುತ್ತ ಇರುವಂಥ ಸಾಮಾನ್ಯರು ಇಷ್ಟು ದೊಡ್ಡ ಜರ್ನಿ ಚಂದ್ರದು ಈಗಲೂ ತುಂಬ ಸಿಂಪಲಾಗಿ ಅಲ್ಲೇ ಓಡಾಡಿಕೊಂಡು ಅವ್ರ ಜೊತೆ ಮಾತಾಡಿದ್ರೆ ಒಂದು ರೀತಿ ತುಂಬ ಯಾರೋ ಆತ್ಮೀಯರು ಮಾತಾಡ್ದಂಗೆ ಆಗುತ್ತೆ ಅವಾಗ ಕೆಲವು ಪೋಲಿ ಜೋಗಕ್ಸ್ ಮದ್ ಮದ್ದೆ ಹಾಕ್ಬಿಡ್ತಾರೆ ಆದರೆ ತುಂಬ ದೊಡ್ಡ ಬದುಕಿನ ದರ್ಶನ ಅವ್ರಿಗಿದೆ ಹಾಗಾಗಿ ಅದು ನಾನು ಹೇಳೋಕೆ ಇಷ್ಟಪಟ್ಟಿದ್ದು ಅಲ್ಲಿ ಆ ಜಡ್ಜು ಹತ್ತು ಡಾಲರ್ ಫೈನ್ ತನಗೆ ತಾನೇ ಹಾಕ್ಕೊಂಡಲ್ಲ ಅವನಿಗೆ ಬ್ರೆಡ್ ಸಿಕ್ಕಿಲ್ಲ ಅಂತ ಅವ್ರು ಹೇಳಿದ ಮಾತುಗು ಈ ಚಂದ್ರು ಸಾರ್ ಅವನತ್ರ ಐವತ್ತು ರೂಪಾಯಿ ಇಲ್ಲ ಅಂತಂದರೆ ಅವನೇನು ಮೋಸ ಮಾಡಕ್ಕೆ ಬಂದಿರ್ತಾನ ಸರ್ ಅಂತ ಹೇಳಿದ್ದು ಚಂದ್ರು ಇಬ್ಬರು ಒಂದೇ ಹಂತದವ್ರು ಅಂತ ಅನಿಸುತ್ತೆ ಹಾಗಾಗಿ ಇಂಥವರ ಸಂಖ್ಯೆ ಎಲ್ಲ ಕಡೆ ಜಾಸ್ತಿ ಆಗಲಿ ಮಾನವೀಯತೆ ಇರೋರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ನನ್ನ ಮನವಿ ನಾವು ಸಾಧ್ಯ ಆದಷ್ಟು ಕೈಲಾದಷ್ಟು ಅವ್ರಿಗ ಸಹಾಯ ಮಾಡೋಣ ಸಾವಿರಾರು ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಡುವಂಥ ದೊಡ್ಡ ದೊಡ್ಡ ಸಂಸ್ಥೆ ಇದೆ ಆದರೆ ನಮ್ಮ ಕೈಲಿ ಅಷ್ಟು ಕೊಡೋಕ್ಕಾಗದೇ ಇರ್ಬೋದು ನಮ್ಮ ಸುತ್ತ ಇರೋ ಯಾರೋ ಹಸ್ದೋರಿಗೆ ಒಂದು ದಿನಕ್ಕೆ ಒಂದು ಇಬ್ಬರಿಗೆ ಊಟ ಹಾಕಿದ್ರು ನಾವು ತುಂಬ ದೊಡ್ಡ ಪುಣ್ಯ ಸಂಪಾದಿಸ್ಬೋದು ಅಂತ ಹೇಳ್ತೀನಿ ಮತ್ತೆ ಸಿಗೋಣ ಮುನ್ನೂರ ಇನ್ನೊಂದು ವಾರದ ಕತೆ ಜೊತೆಗೆ ತುಂಬ ಕೆಲಸ ಇದೆ ಎಡಿಟಿಂಗ್ ನಡೀತಾ ಇದೆ ವಿಶೇಷವಾದ ಸಂದರ್ಶನಗಳು ನಿಮಗಾಗಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೆಲ್ಲೈಕಾನ್ ಒತ್ತಿ ನಾನು ನಿಮ್ಮ ಪರಂ ಸಿಗ್ತೀನಿ ನಮಸ್ಕಾರ